ಮಂಗಳೂರಿನ ಕೊಟ್ಟಾರ ಚೌಕಿ ಬಳಿ ಕಾರ್ಯಾಚರಿಸುತ್ತಿರುವ ಕರಾವಳಿ ಕಾಲೇಜಿನ ಫ್ಯಾಷನ್ ಡಿಸೈನಿಂಗ್ ವಿಭಾಗದ ವಿದ್ಯಾರ್ಥಿಗಳಿಂದ ಫ್ಯಾಷನ್ ಶೋ ಆಯೋಜಿಸಲಾಗಿತ್ತು. ವಿದ್ಯಾರ್ಥಿಗಳು ತಾವೇ ಸಿದ್ಧಪಡಿಸಿದ ಕ್ರಿಯಾತ್ಮಕ ಶೈಲಿಯ ಉಡುಗೆಗಳನ್ನು ಧರಿಸಿ ವೇದಿಕೆ ಮೇಲೆ ಮಾರ್ಜಾಲ ನಡಿಗೆ ಪ್ರದರ್ಶಿಸಿದರು. ಭಾರತೀಯ ಶೈಲಿಯ ಉಡುಗೆಗಳಾದ ಲೆಹೆಂಗಾ ಚೋಲಿ, ಲಂಗದಾವಣೆ, ಸೀರೆ ಜೊತೆಗೆ ಪಾಶ್ಚಿಮಾತ್ಯ ಶೈಲಿಯ ವಿವಿಧ ವಿನ್ಯಾಸದ ಗೌನ್ಗಳು ಗಮನ ಸೆಳೆದವು. ಮಾತ್ರವಲ್ಲ, ಇಂಡೋ ವೆಸ್ಟರ್ನ್ ಶೈಲಿಯ ಉಡುಗೆಗಳು ಪ್ರೇಕ್ಷಕರ ಮನಸೂರೆಗೊಂಡವು. ಉಡುಗೆಗೆ ತಕ್ಕ ಕೇಶ ವಿನ್ಯಾಸ, ಮೇಕಪ್, ಆಭರಣಗಳು, ಹಿನ್ನೆಲೆ ಸಂಗೀತ ಮುದ ನೀಡಿತು. ವಿದ್ಯಾರ್ಥಿನಿ ಶ್ವೇತಾ ಮಾತನಾಡಿ, ಇಲ್ಲಿ ಉತ್ತಮ ತರಬೇತಿ ಸಿಗುತ್ತದೆ ಎಂದು ತಿಳಿದು ಬಂದಿದ್ದರಿಂದ ಕಾಲೇಜಿಗೆ ಸೇರಿದೆ. ನಿಜಕ್ಕೂ ಕಾಲೇಜಿನಲ್ಲಿ ನಮಗೆ ಉತ್ತಮ ಪ್ರೋತ್ಸಾಹ ದೊರೆಯುತ್ತಿದೆ. ಉಡುಗೆ ವಿನ್ಯಾಸ ಮಾಡಲು ಉಪನ್ಯಾಸಕಿಯರು ಸಹಕರಿಸಿದ್ದಾರೆ. ಫ್ಯಾಷನ್ ಲೋಕ ದಿನದಿಂದ ದಿನಕ್ಕೆ ಬದಲಾಗುತ್ತಿದ್ದು ಉಡುಗೆ ಸಿದ್ಧಪಡಿಸುವುದು ಸವಾಲಿನ ಕೆಲಸವೇ ಸರಿ ಎಂದರು. ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಈ ಕರಾವಳಿ ಕಾಲೇಜ್ನ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ತುಂಬ ಚೆನ್ನಾಗಿ ಕೋಚಿಂಗ್ ಕೊಡ್ತಾರೆ, ಮತ್ತು ನನಗೆ ಒಳ್ಳೆ ಅಪರ್ಚುನಿಟೀಸ್ ಎಲ್ಲ ಚೆನ್ನಾಗಿ ಸಿಗ್ತಿತ್ತು. ಮತ್ತು ನಂಗೆ ಡಿಸೈನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ ನಮ್ಮ ಮ್ಯಾಮ್ಸ್ ಎಲ್ಲ. ನಾನು ತುಂಬ ಈ ಕಲೆಕ್ಷನ್ಸ್, ರೆಡ್ ಕಲೆಕ್ಷನ್ಸ್ ಮತ್ತು ಗೋಲ್ಡ್ ಕಲೆಕ್ಷನ್ ಏನಕ್ಕೆ ತಗೊಂಡಿದ್ದೀನಿ, ನ್ಯೂ ಟ್ರೆಂಡಲ್ಲಿ ಇದೆ ಅಂತ ತೊಗೊಂಡಿದ್ದೀನಿ. ನಾನು ರೋಸ್ ಅಂತ ಥೀಮ್ ತೊಗೊಂಡು ಫ್ಲವರ್ಸ್ ಆಗಿ ಕಲರ್ಸ್ ಗೋಲ್ಡ್ ಆ್ಯಂಡ್ ರೆಡ್ ಡಿಸೈನ್ ಮಾಡಿದ್ದೀನಿ. ನನಗೆ ಇದಕ್ಕೆ ತುಂಬ ಇನ್ಸ್ಪಿರೇಷನ್ ಆಗಿರೋದು ಅಂದರೆ ಫ್ಲವರ್ಸು. ಕರಾವಳಿ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಎಸ್ ಗಣೇಶ್ ರಾವ್ ಮಾತನಾಡಿ, ವೃತ್ತಿಪರರಿಗೆ ಕಡಿಮೆ ಇಲ್ಲದಂತೆ ವಿದ್ಯಾರ್ಥಿಗಳು ವಿನ್ಯಾಸ ಮಾಡಿದ್ದಾರೆ. ವಿದ್ಯಾರ್ಥಿ ದಿಸೆಯಲ್ಲೇ ಕ್ರಿಯಾಶೀಲತೆ ಪ್ರದರ್ಶಿಸಿ ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಉಡುಗೆಗಳ ವಿನ್ಯಾಸ ಸಾಧ್ಯ ಎಂದು ತೋರಿಸಿಕೊಟ್ಟಿದ್ದಾರೆ. ನಮ್ಮಲ್ಲಿ ಕಲಿತ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ವೃತ್ತಿ ಜೀವನ ರೂಪಿಸಿಕೊಂಡಿದ್ದಾರೆ ಎಂದರು. ಬೆಂಗಳೂರಿನ ಕರಾವಳಿ ಕಾಲೇಜುಗಳ ವತಿಯಿಂದ ಅತ್ಯಂತ ಸಂಭ್ರಮದ ಫ್ಯಾಷನ್ ಶೋ ನಡೆಯಿತು. ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಪ್ರಾಯೋಜಿಸಲ್ಪಟ್ಟ 3 ವರ್ಷಗಳ BSc ಫ್ಯಾಷನ್ ಡಿಸೈನ್ ವಿದ್ಯಾರ್ಥಿಗಳು ತಾವೇ ಡಿಸೈನ್ ಮಾಡಿ, ತಾವೇ ಧರಿಸಿ, ತಾವೇ ಮಾಡೆಲ್ಗಳಾಗಿ ಅದನ್ನು ಪ್ರದರ್ಶಿಸಿ, ತಾವು ಯಾವುದೇ ವೃತ್ತಿಪರರಿಗೆ ಕಡಿಮೆ ಇಲ್ಲ ಹೇಳುವ ರೀತಿಯಲ್ಲಿ ಇವತ್ತು ಅದನ್ನು ಸಾಧಿಸಿ ತೋರಿಸಿದ್ದಾರೆ.